हानिया खुद रक्षे बरी अमृत नोनी रीच रूट प्रीमियम हेर आइल ಹಾಸ್ಟೆಲಿಂದ ಏಕಾಏಕಿ ವಿದ್ಯಾರ್ಥಿನಿಯರನ್ನು ನಡೆಯಿರಿ ಅಂತೇಳಿ ತಾಕೀತು ಮಾಡಿದ್ದಾರೆಂದು ಆರೋಪಿಸಿ ವಿದ್ಯಾರ್ಥಿನಿಯರು ಕೂಡ ಬೆಳಗ್ಗೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿನಿಯರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬೆಳಗಿನ ಉಪಹಾರವನ್ನು ಕೂಡ ಸೇವಿಸದೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದ ಭಾಗಿಯಾಗಿದ್ದಾರೆ ಸದ್ಯ ನಾನು ಕೂಡ ಸ್ಥಳದಲ್ಲಿದ್ದೇನೆ ನೀವು ದೃಷ್ಟಿಯಲ್ಲಿ ಗಮನಿಸ್ತೋಗ್ಬೋದು ವಿದ್ಯಾರ್ಥಿನಿಯರು ಕೂತ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಇದ್ದಾರೆ ವೃತ್ತಿಪರ ಬಾಲಕಿಯರ ವಸತಿ ನೀಲದಲ್ಲಿ ಈ ಒಂದು ಸಮಸ್ಯೆ ಉದ್ ಉಲ್ಬಣವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನೂರ ಮೂವತ್ತಕ್ಕೂ ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿನಿಯರು ಕೂಡ ಬೆಳಗ್ಗೆಯಿಂದಲೂ ಕೂಡ ಉಪಹಾರವನ್ನು ಕೂಡ ಸೇವಿಸದೆ ಈ ರೀತಿಯಾದಂಥ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರಿಗೆ ಏಕಾಏಕಿಯಾಗಿ ಹೊರ ಹೊರಗಡೆ ಎಂಬ ಮಾತನ್ನು ಆಡಿದ್ದಾರೆ ಎಂಬ ಮಾತು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಮತ್ತು ಒಂದು ರೀತಿಯಾಗಿ ಮ್ಯಾನೇಜ್ಮೆಂಟ್ ನಲ್ಲಿ ಇರ್ತಕ್ಕಂಥವ್ರನ್ನ ಎಲ್ಲರೂ ಕೂಡ ಹೊರಗಡೆ ಕಳಿಸಿರಿ ಎಂಬುದು ಸರ್ಕಾರದ ಆದೇಶ ಎಂಬ ಮಾತನ್ನು ಆಡ್ತಾ ಇದ್ದಾರೆ ಆದರೆ ಬಟ್ಟು ಅದು ಎಷ್ಟು ಮಟ್ಟಿಗೆ ಸತ್ಯ ಮತ್ತು ಎಷ್ಟು ಮಟ್ಟಿಗೆ ಸುಳ್ಳು ಎಂಬುದು ಕೂಡ ಇನ್ನು ಕನ್ಫರ್ಮ್ ಆಗಿಲ್ಲ ಆ ಕಾರಣಕ್ಕಾಗಿ ವಿದ್ಯಾರ್ಥಿನಿಯರು ಕೂಡ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನು ಒಂದಿಷ್ಟು ಜನ ವಿದ್ಯಾರ್ಥಿನಿಯರು ಕೂಡ ಮಾತಾಡಿಸುವಂತಹ ಕೆಲಸಗಳನ್ನು ಮಾಡ್ತೇನೆ ಏನು ಹೇಳ್ತಾರೆ ಅವರ ಒತ್ತಾಯ ಏನಿದೆ ಅವರ ಬೇಡಿಕೆ ಏನಾಗಿದೆ ಎಂಬುದು ಕೂಡ ನಾನು ಕೇಳ್ತಾ ಇರ್ತೇನೆ ಮೇಡಮ್ ಏನ್ ಮೇಡಮ್ ನಿಮ್ದು ಪ್ರತಿಭಟನೆ ಉದ್ದೇಶ ಏನಿದೆ ಸರ್ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತಿಪರ ಹಾಸ್ಟೆಲ್ ಇಂದ ಮಾತಾಡ್ತಿದ್ದೀವಿ ಇವಾಗ ಸಡನ್ಲಿ ಎಲ್ಲಾ ವಿದ್ಯಾರ್ಥಿನಿಯರು ನೀವು ಹಾಸ್ಟೆಲ್ ಬಿಟ್ಟು ಹೊರಗೆ ಹೋಗ್ಬೇಕಂತಿದ್ದಾರೆ ಯಾಕಂದ್ರೆ ನಾವು ಮ್ಯಾನೇಜ್ಮೆಂಟ್ ಸೀಟೋರು ಅಂತ ಗೌರ್ಮೆಂಟ್ ಸೀಟವ್ರು ಮಾತ್ರ ಇಲ್ಲಿ ಇರೋಕೆ ಅವಕಾಶ ಇದೆ ಬಟ್ ನಾವು ಮ್ಯಾನೇಜ್ಮೆಂಟ್ ಸೀಟ್ ಆದ್ರೂ ಎರಡು ವರ್ಷದಿಂದ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿನೇ ಕೂಡ ಬಂದಿದ್ವಿ ಹಂಗೆ ರೆಕಮೆಂಡ್ ಮೇಲೆ ಯಾವತ್ತೂ ಬಂದೇ ಇಲ್ಲ ಆದರೂ ಹೋಗಂದ್ರೆ ಇಷ್ಟು ದಿನ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ಇರಿ ಅಂತ ಹೇಳಿದ್ರು ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ ಇವಾಗ ಸಡನ್ಲಿ ಬಿಟ್ಟೋಗಂದ್ರೆ ನಾವು ಎಲ್ಲಿಗೆ ಹೋಗಬೇಕು ನಮ್ಮಿಂದ ಹೋಗೋಕ್ಕಾಗಲ್ಲ ಮ್ಯಾನೇಜ್ಮೆಂಟ್ ಸೀಟವ್ರಷ್ಟೇ ಮ್ಯಾನೇಜ್ಮೆಂಟವ್ರ ಸೀಟರ್ ಅಷ್ಟೇ ಹೋಗ್ಬೇಕು ಗೌರ್ಮೆಂಟ್ ಅಷ್ಟೇ ಇರಬೇಕು ಅಂತ ಹೇಳ್ತಾರಲ್ಲ ಗೌರ್ಮೆಂಟ್ ಏನು ಗೌರ್ಮೆಂಟ್ ಸೀಟ್ ಎಲ್ರಿಗೂ ಕೊಡ್ತದ ಎಲ್ರಿಗೂ ಕೊಡಲ್ಲ ಏನೋ ಒಂದು ಟ್ವೆಂಟಿ ಫೈವ್ ಸೀಟ್ ಅಷ್ಟೇ ಗೌರ್ಮೆಂಟ್ ಸೀಟ್ ಇರ್ತಾವೆ ಎಲ್ರಿಗೂ ಮ್ಯಾನೇಜ್ಮೆಂಟ್ ಸೀ ಅದಕ್ಕೆ ನಾವೆಲ್ಲರೂ ಮ್ಯಾನೇಜ್ಮೆಂಟ್ ಸೀಟ್ ಮಾಡಿದ್ವಿ ಗೌರ್ಮೆಂಟ್ ಸೀಟ್ ಎಲ್ರಿಗೂ ಕೊಡೋಂಗಿದ್ರೆ ನಾವೆಲ್ಲನೂ ಗೌರ್ಮೆಂಟೇ ಮಾಡ್ತಿದ್ವಿ ಮತ್ತು ಇನ್ನೊಂದು ಮ್ಯಾನೇಜ್ಮೆಂಟ್ ಸೀಟು ಹಚ್ಚಿದಿರಿ ನೀವು ದುಡ್ಡು ಕೊಟ್ಟು ಹಚ್ಚಿದ್ದೀರಿ ಇಲ್ಲ ಇರ್ತೀರಿ ದುಡ್ಡು ಕೊಟ್ಟು ಹೊರಗೆ ಅಂತ ಹೇಳ್ತಾರೆ ನಾವು ಹಂಗೆ ದುಡ್ಡು ಕೊಟ್ಟು ಯಾಕಿದ್ದೀವಿ ಅಂದರೆ ಎಲ್ರಿಗೂ ಸೀಟ್ ಗೌರ್ಮೆಂಟ್ ಸೀಟ್ ಸಿಗಲ್ಲ ಆಗ ಅಂತೇಳಿ ನಮ್ಮ ವಿದ್ಯಾಭ್ಯಾಸ ಕಡಿಮೆ ಆಗ್ತದ ಅಂತೇಳಿ ಮನೇಲಿ ಏನೋ ಏನೋ ಕೆಲಸ ಮಾಡಿ ಮ್ಯಾನೇಜ್ಮೆಂಟ್ ಸೀಟ್ ಹಾಕಿದ್ದಾರೆ ಇವಾಗ ಹೋಗಂದ್ರೆ ಹೊರ ಕೊಟ್ಟಿರಿ ನೀವು ಪಿ ಜಿಲಿರ್ರಿ ಅದಿರ್ರಿ ಇದ್ದಿರ್ರಿ ನಾವಲ್ಲಿ ಹಾಕಿರ್ಬೇಕು ಯಾಕಂದ್ರೆ ನಾವು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಇದ್ದೀವಿ ಇಲ್ಲಿ ನಮ್ಗೆ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿ ಹೋಗಿರೋದು ಇದು ಹಾಸ್ಟೆಲ್ ಅವ್ರು ಮಾಡಿರೋದನ್ನ ಈಗ ಸಡನ್ಲಿ ಗೌರ್ಮೆಂಟ್ ರೂಲ್ಸ್ ಹೆಂಗೆ ಚೇಂಜ್ ಮಾಡುತ್ತೆ ಸರ್ ಆಗಲ್ಲ ನಾವು ಇಲ್ಲೇ ಇರ್ತೀವಿ ನಾವು ಸಿಗೋವರೆಗೂ ಇಲ್ಲೇ ಕೂಡ್ತೀವಿ ಎಷ್ಟು ದಿನ ಬೇಕಾದರೂ ಆಗಲಿ ಇಲ್ಲಿ ಎಷ್ಟೊಂದು ಹಾಸ್ಟೆಲ್ಗಳಿದ್ದಾವೆ ಬರೇ ನಮ್ಮ ಹಾಸ್ಟೆಲ್ ಬಿಟ್ಟು ಯಾಕೆ ಹೋಗ್ಬೇಕು ನಾವು ಗೌರ್ಮೆಂಟ್ ಹಾಸ್ಟೆಲ್ ಬೇರೆ ಎಲ್ಲಿ ಇಲ್ಲ ಎಷ್ಟೊಂದು ಇದಾವೆ ಐದಾರು ಹಾಸ್ಟೆಲ್ಗಳಿದಾವೆ ಅವರೆಲ್ಲರಿಗೂ ಬಿಟ್ಟು ನಮ್ಗೆ ಅಷ್ಟೇ ಹೇಳ್ರಿ ಇಲ್ಲೇ ಗೌರ್ಮೆಂಟ್ ಹಾಸ್ಟೆಲ್ ಅದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಸ್ಟೆಲ್ ಇದ್ದಾರೆ ಅಲ್ಲಿ ಒಂದು ಸ್ವಲ್ಪನೂ ಇನ್ಫಾರ್ಮೇಶನ್ ಹೋಗಿಲ್ಲ ನಮಗೆ ಯಾಕೆ ಬಿಟ್ಟು ಹೋಗಂತಾರೆ ಇಲ್ಲಿ

ಈ ಮ್ಯಾನೇಜ್ಮೆಂಟ್ ಸರ್ ಸರ್ ಬಂದು ನೂರ ಇಪ್ಪತ್ತರ ಆಗ್ತದೆ ಸರ್ ಗೌರ್ಮೆಂಟ್ ಸೀಟ್ ಬಂದು ಮೂವತ್ತು ಜನ ಇದ್ದಾರೆ ಸರ್ ಇಲ್ಲಿ ಜಾಸ್ತಿ ಒತ್ತಾಯ ಮಾಡೋದಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ದವ್ರಿಗೆ ಹೇಳ್ತಿದ್ದಾರೆ ಸರ್ ಇಲ್ಲಿ ಅದು ಅಪ್ಪ ಅಮ್ಮ ಏ ಕಷ್ಟಪಟ್ಟು ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಮತ್ತೆ ಅಮೌಂಟ್ ಕಟ್ಟಿ ನೀವು ಎಲ್ಲಾದರೂ ಇರಿ ಅಂತ ಹೇಳ್ತಿದಾರಾ ಸರ್ ಮತ್ತೆ ಅಮೌಂಟ್ ಕಟ್ಟಿನೂ ಇಲ್ಲಿ ಇರ್ತೀವಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸರ್ ನಾವು ಮೇಡಮ್ ಹತ್ರ ಅಮೌಂಟ್ ಕೊಟ್ಟಾದರೂ ಇಲ್ಲಿ ಇರ್ತೀವಿ ಮ್ಯಾಮ್ ಅಂತ ಹೇಳಿದ್ರು ಇಲ್ಲ ಯಾವುದಕ್ಕೂ ಎಕ್ಸ್ಕ್ಯೂಸ್ ಇಲ್ಲ ಇಲ್ಲಿ ನೀವು ಹೋಗ್ಬೋದು ಅಂತ ಹೇಳಿದ್ರು ಸರ್ ಸರ್ಕಾರದ ಆದೇಶ ಆಗಿದೆ ಅಂತ ಹೇಳ್ತಾರೆ ಬಟ್ ಆದೇಶ ಪ್ರತಿಯನ್ನು ಅದು ಏನಿದೆ ಸರ್ಕಾರದ ಆದೇಶದಿಂದ ಬಂದಿದೆ ನೀವು ಎನಿ ಕಂಡೀಷನ್ ಹೋಗ್ಲೇಬೇಕು ಇವತ್ತು ಇಲ್ಲ ನಾಳೆ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಕೂದಲು ಕೂಡ ಹೇಳಿದ್ದಾರೆ ಸ್ಟ್ರಾಂಗ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸೆಕ್ಯೂರಿಟಿ ಕರ್ಸಿ ಪೊಲೀಸನ್ ಕರ್ಸಿ ನಿಮ್ಮನ್ನ ಲಾಟಿ ಏಟ್ ಚಾರ್ಜ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸರ್ ಈಗ ಪ್ರಮುಖವಾಗಿ ಯಾವಾಗ ನಿಮ್ಗೆ ಅಂದ್ರೆ ಹಾಸ್ಟೆಲ್ ಕಿಂತ ಬಿಟ್ಟು ಹೋಗ್ಬೇಕು ಅಂದ್ರೆ ಅದಕ್ಕೆ ಗಡುವಾದ್ರೂ ಕೊಡಬೇಕು ಮುಂಚಿತವಾಗಿ ಏನಾದ್ರೂ ಕೊಟ್ಟಿದ್ರಿ ಹೇಳಿದ್ರಿ ಎರಡು ವಾರ ವಾರದಿಂದ ಹೇಳಿದ್ರಿ ಸರ್ ಆದ್ರೆ ನಮಗೂ ನಿನ್ನೆಯಿಂದ ಒತ್ತಡ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಇದು ನಾಳೆ ಇಪ್ಪತ್ತಾರಕ್ಕೆ ನೀವು ಸಾಯಂಕಾಲ ಅಟ್ಗೆ ಹೋಗ್ಬೇಕಂತ ಹೇಳಿದಾರೆ ಸರ್ ಎನಿ ಕಂಡೀಷನ್ ಹೇಳಿ ಹೋಗ್ಬೇಕಂತ ಹೇಳಿದ್ದಾರೆ ಇಲ್ಲ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದಾರೆ ಇನ್ನಷ್ಟು ಜನ ವಿದ್ಯಾರ್ಥಿನಿ ಇರ್ತಾರೆ ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತಾನೆ ಮೇಡಮ್ ಈಗ ಏಕಾಏಕಿ ಹೊರಗೆ ಹೋಗೋಂಥ ಸಂದರ್ಭದಲ್ಲಿ ನೀವೆಲ್ಲ ವಿದ್ಯಾರ್ಥಿನಿಯರು ಈಗ ಒಟ್ಟಾರೆ ಏನು ಬೇಡಿಕೆಗಳನ್ನ ಇಡ್ತೀರ ನೀವು ಸರ್ ನಮ್ಮ ಬೇಡಿಕೆ ಏನಿಲ್ಲ ಸರ್ ನಮ್ಗೆ ಹಾಸ್ಟ್ಲಾಗ ಅವಕಾಶ ಕಲ್ಪಿಸ್ಕೊಡ್ಬೇಕು ಸರ್ ಇದು ಒಂದೇ ಬೇಡಿಕೆ ಸರ್ ನಮ್ಮದು ಇದು ಬಿಟ್ಟರೆ ಬೇರೆ ಬೇಡಿಕೆ ಏನಿಲ್ಲ ಸರ್ ನಾವು ಆಲ್ರೆಡಿ ಸೋಷಿಯಲ್ ಆಫ್ಸಿಗೆ ಹೋಗಿ ಕೇಳಿ ಬಂದಿವಿ ಸರ್ ಲೆಟ್ರನ್ನು ಕೊಟ್ಟಿವಿ ಸರ್ ಅವ್ರು ಯಾವುದೇ ರೀತಿ ನಮ್ಮ ಸರ್ ಬರ್ತಾರ ಇಪ್ಪತ್ತ್ ಮೂರನೇ ಬಂದು ಮಾತಾಡ್ತಾರೆ ಅಂತ ಹೇಳಿ ನಮ್ಗೆ ಲೆಟ್ರ್ ಕೊಟ್ಟಿದ್ದಾರೆ ಸರ್ ಯಾರು ಬಂದಿಲ್ಲ ಸರ್ ಏಕಾಏಕಿ ನಿನ್ನೆ ನೈಟ್ ಬಂದು ವಾರ್ಡನ್ಗಳೆಲ್ಲ ಬಂದು ನೀವು ಹಾಸ್ಟ್ಲಿಂದ ಇವತ್ತಿಲ್ಲ ನಾಳೆ ಅದರೊಳಗೆ ಖಾಲಿ ಮಾಡ್ಲಿಕ್ಕೆ ಅಂದ್ರೆ ಪೊಲೀಸ್ ಕರೆಸಿ ನೀವು ಖಾಲಿ ಕಂಪಲ್ಸರಿ ಆಸ್ ಹೋಗಿ ಅಂತ ಹೇಳ್ತಿದ್ರ ಒಂದು ವೇಳೆ ಏನಾದರೂ ಕಾನೂನನ್ನು ಪ್ರಯೋಗಿಸಿ ತಮ್ಮನ್ನು ಹೊರಗಾಕ್ಲಿಕ್ಕೆ ಮುಂದಾದ್ರೆ ಮುಂದಿನ ನಡೆ ಹೆಂಗಿರುತ್ತೆ ಬಹಳ ಉಗ್ರ ಹೋರಾಟ ಮಾಡ್ತೀವಿ ಸರ್ ನಾವ್ ಹೋಗೋದಿಲ್ಲ ಸರ್ ಯಾಕಂದ್ರೆ ಅರ್ಧಕ್ಕೆ ಬಿಟ್ಟು ಹೆಂಗೆ ಹೋಗಬೇಕು ಸರ್ ಬೇರೆ ಬೇರೆ ಡಿಸ್ಟ್ರಿಕ್ ಕಡೆಯಿಂದ ಬಂದಿರುತ್ತೆ ಸರ್ ಹಳ್ಳಿ ಕಡೆಯಿಂದ ಬಂದಿರುತ್ತೆ ಸರ್ ಅವರು ಎಷ್ಟು ಎಷ್ಟು ಕೂಟ ಅಂತಲೇ ಕೊಟ್ಟಿದ್ದಾರೆ ಸರ್ ನಾವು ಎಷ್ಟು 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 ಕೂಡಿದೆ ಅಂತಾನೆ ಬಂದಿದ್ದೀರಿ ಸರ್ ನಾವು ಬೇರೆ ಕಡೆ ಬಂದಿಲ್ಲ ಸರ್ ಆಸ್ಟ್ಲಿಗೆ ಅಪ್ಲಿಕೇಶನ್ ಆಗಿದೆ ಸರ್ ಮೊದಲೆಲ್ಲ ಎಲ್ಲರನ್ನು ತಗೊಂಡು ಈಗ ಓಲ್ಡ್ ಇದರ್ನೆಲ್ಲ ಹೋಗಂದ್ರೆ ಹೆಂಗೆ ಸರ್ ಈಗ ಆದೇಶ ಬಂದಿರೋದು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಸರ್ ಅದು ಈಗ ಹೋಗಂತಿದ್ದಾರೆ ಸರ್ ಯಾಕೆ ಸರ್ ಮೊದಲಿಂದ ಆದೇಶ ಬಂದರೆ ಒಪ್ಕೊಂತಿ ಸರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಂದ ಸರ್ ಈಗ ಓಲ್ಡ್ ಇದರ್ನೆಲ್ಲ ಹೋಗಂತಿದ್ದಾರೆ ಸರ್ ನಮ್ದು ಏನು ಸರ್ ಓಲ್ಡ್ ಮೊದ್ಲು ಈಗ ಆದೇಶ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೊದಲು ಅವ್ರನ್ನ ತಗೋಬೇಡ್ರಿ ನೀವು ಕಾನೂನು ಪ್ರಕಾರ ಮಾಡಿರಿ ಅದು ಓಲ್ಡ್ ಇದನ್ನೆಲ್ಲ ಕಳಿಸ್ಬೇಡಿ ಸರ್ ನಮಗೆ ಎಜುಕೇಷನ್ಗೆ ತೊಂದರೆ ಆಗ್ತದೆ ಅರ್ಧ ಕಂಪ್ಲೇಂಟ್ ಅರ್ಧ ಬಿಟ್ಟು ಹೋಗ್ಬೇಕಾಗ್ತದೆ ನಾವು ಇನ್ನು ಆರು ತಿಂಗಳಿದಾವ ಸರ್ ನಮ್ಮ ಎಜುಕೇಷನ್ ಒಂದು ವರ್ಷ ಇದೆ ಸರ್ ಹೋಗ್ಬೇಕು ಸರ್ ಈ ಕಡೆ ಹೋಗಬೇಕು ಸರ್ ನಾವು ನಾವುದಾಗಿ ನಿಮ್ಗೆ ಏನಾದ್ರೂ ಗಡುವು ಕೊಟ್ಟಿದ್ದಾರೆ ಇವತ್ತು ನೀವು ಖಾಲಿ ಮಾಡಬೇಕು ಅನ್ನೋದು ಏನಾದ್ರೂ ನೋಟಿಸ್ ಕೊಟ್ಟಿದ್ದಾರೆ ಸರ್ ನಮಗೆ ನೋಟಿಸ್ ಏನು ಕೊಟ್ಟಿದ್ದಾರೆ ಸರ್ ಇಪ್ಪತ್ತೈದು ಇಪ್ಪತ್ತಾರಿಗೆಲ್ಲ ಹೋಗಿರಿ ಇಲ್ಲಾಂದ್ರೆ ಪೊಲೀಸ್ನ ಪೊಲೀಸಿನ ಕರೆಸ್ತೀವಿ ನಾವು ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ ದೌರ್ಜನ್ಯ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ನಮಗೆ ನಮಗೆಲ್ಲ ಪ್ರೂಫ್ಗಳನ್ನು ಇಟ್ಕೊಂಡಿದ್ದೀವಿ ಸರ್ ನಾವು ಇದಿಷ್ಟು ವಿದ್ಯಾರ್ಥಿನಿಯರ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವತ್ತು ಅವರಿಗೆ ಗಡುವು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರನ್ನು ಕೂಡ ಖಾಲಿ ಮಾಡರೆಂಬ ಮಾತನ್ನ ಆಡ್ತಾ ಇದ್ದಾರೆ ನಾವೆಲ್ಲ ವಿದ್ಯಾರ್ಥಿನಿಯರು ನಮ್ಮ ಏನು ವಿದ್ಯಾಭ್ಯಾಸ ಕೂಡ ಮೊಟ್ಟಕ್ಕಾಗುವಂಥ ಸಾಧ್ಯತೆಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ನಾವು ಕದಲುವುದಿಲ್ಲ ಮುಂದಿನ ದಿನಗಳಲ್ಲಿ ಕೂಡ ಉಗ್ರವಾದಂಥ ಹೋರಾಟವನ್ನ ಮಾಡ್ತೇವೆ ಎಂಬ ಮಾತನ್ನು ಕೂಡ ಇಲ್ಲಿನ ವಿದ್ಯಾರ್ಥಿನಿಯರು ಹೇಳ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್ ವಿಸ್ತಾರ ನ್ಯೂಸ್ ರಾಯಚೂರು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ